ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುಡಿಗೆರೆ ಮಂಜುನಾಥ್, ಮದ್ದೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ನನ್ನ ಗುರುತು ದ್ರಾಕ್ಷಿ ಗುರುತು. ಸೊ ನಾನು ಈ ಚುನಾವಣೆಗೆ ಏನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಸರ್ಕಾರಿ ಶಾಲೆಗಳು, ನಿಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಒಮ್ಮೆ ನೀವು ಭೇಟಿ ಕೊಟ್ಟು ಅದರ ವಾಸ್ತವ ತಿಳ್ಕೊಳ್ಳಿ. ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ನಿಮ್ಮೂರು ಮಕ್ಕಳು ಓದಬೇಕು, ಅದು ನಿಮ್ಮೂರಿನ ಅಭಿವೃದ್ಧಿ. ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಸ್ಥಳೀಯ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಏನೇನು ಟ್ರೀಟ್ಮೆಂಟು ಚಿಕಿತ್ಸೆ ಸಿಗ್ತಾ ಇದೆಯೋ ಅದು ಸಿಗಬೇಕು. ಇದು ಸರ್ಕಾರ 25 ವರ್ಷದಿಂದೇನು ಯಾವಾಗಲೂ ಮಾಡಬೇಕಾಗಿತ್ತು, ಈ 25 ವರ್ಷದಿಂದೇನು ಇವರು ಮಾಡೋಕ್ಕಾಗಿಲ್ಲ. ಸೊ ಅದ್ರ ವಿರುದ್ಧ, ಈ ಅವ್ಯವಸ್ಥೆ ವಿರುದ್ಧ ನಾನು ಬಂದಿದ್ದೀನಿ. ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 10 ದ್ರಾಕ್ಷಿ ಗುರುತು ಮರಿಬೇಡಿ. ನನಗೆ ನೀವು ಹಾಕೋ ಒಂದೊಂದು ಮತನೂ ನನ್ನ ಹೋರಾಟದ ಮುನ್ನುಡಿಯಾಗಿರುತ್ತೆ, ನನ್ನ ಹೋರಾಟಕ್ಕೆ ಬೆಂಬಲ ಆಗಿರುತ್ತೆ. ನೀವು ಹಾಕೋ ಒಂದೊಂದು ಓಟನ್ನು ನಾನು ವ್ಯರ್ಥ ಆಗದೇ ಇರೋ ರೀತಿ ನೋಡ್ಕೋತೀನಿ. ಮರಿಬೇಡಿ, ಕ್ರಮ ಸಂಖ್ಯೆ 10 ದ್ರಾಕ್ಷಿ ಗುರುತು. ಈಗಿನ ರಾಜಕಾರಣ ನೀವು ನೋಡ್ಬೋದು, ಸರ್ಕಾರ ನೀಡುತ್ತೆ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ, ಆದರೆ ನಾವು 80 ವರ್ಷದವ್ರನ್ನ ಚುನಾವಣೆಗೆ ನಿಲ್ಲಿಸ್ಕೊಂಡು ಓ ಅಂತ ಹೋಗ್ತಾ ಇದ್ದೀವಿ. ನಾನು 30 ವರ್ಷದವ್ರು ನಾನು ಚುನಾವಣೆಗೆ ಅಥವಾ ರಾಜಕೀಯಕ್ಕೆ ಬಂದರೆ ಓ ನೀನು ಹುಚ್ಚ, ಯಾಕೆ ಬಂದಿದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ. ದಯವಿಟ್ಟು ಮಹಾಜನತೆ ಎಚ್ಚೆತ್ಕೊಳ್ಳಿ. ನಿಮ್ಮ ಮನೆ ವ್ಯವಹಾರನೇ ನೀವು 60 ವರ್ಷ 80 ವರ್ಷದವ್ರಿಗೆ ಕೊಡಲ್ಲ ಅಂದರೆ ಇಡೀ ಕ್ಷೇತ್ರದ ಒಬ್ಬ ಅಭಿವೃದ್ಧಿಗೆ ಹೆಂಗೆ ನೀವು 80 ವರ್ಷದವ್ರಿಗೆ ಚುನಾವಣೆಗೆ ನಿಲ್ಲಿಸ್ತೀರಾ? ದಯವಿಟ್ಟು ಯೋಚನೆ ಮಾಡಿ ಮತದಾನ ಮಾಡಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಸರ್ಕಾರಿ ಆಸ್ಪತ್ರೆನ ಅಭಿವೃದ್ಧಿಪಡಿಸಿದರೆ ನೀವು ಉದ್ಧಾರ ಆಗ್ತಾಯಿದ್ರಿ. ನಿಮ್ಮನ್ನ ಅಭಿವೃದ್ಧಿಪಡಿಸೋರಾಗಿದ್ದರೆ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳು ನಿಮ್ಮ ಶಾಲೆಗಳನ್ನ ಅಭಿವೃದ್ಧಿಪಡಿಸಿರೋರು. ಯಾಕೆ ಇವೆರಡೂ ಅಭಿವೃದ್ಧಿಪಡಿಸಿಲ್ಲ ಅಂತಂದರೆ ಇವ್ರದೇ ಸ್ಕೂಲು, ಪ್ರೈವೇಟ್ ಹಾಸ್ಪಿಟಲ್ಗಳು. ಮರಿಬೇಡಿ, ಕ್ರಮ ಸಂಕೇತ ದ್ರಾಕ್ಷಿ ಗುರುತಿಗೆ ವೋಟ್ ಮಾಡೋ ಮೂಲಕ ನನಗೆ ಬೆಂಬಲ ಸೂಚಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.